ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಜಾತ್ರೆ ಎಂದ ಕೂಡಲೇ ನೆನಪಾಗುವುದು ಪುತ್ತೂರು ಮಹಾಲಿಂಗೇಶ್ವರ ದೇವರ ಪೇಟೆಯ ಸವಾರಿ. ಪುತ್ತೂರು ಸೀಮೆಯ ವಿವಿಧ ಭಾಗಗಳಲ್ಲಿ ಶ್ರೀದೇವರಿಗೆ ಕಟ್ಟೆ ಪೂಜೆ ಸಲ್ಲಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಶ್ರೀದೇವರು ರೈಲ್ವೆ ಹಳಿಗಳನ್ನು ದಾಟಿ ರೈಲ್ವೆ ನಿಲ್ದಾಣದಲ್ಲಿ ಕಟ್ಟೆ ಪೂಜೆ ಸ್ವೀಕರಿಸುತ್ತಾರೆ ಎಂಬುದೇ ಇಲ್ಲಿನ ವಿಶೇಷ. ಈ ಕುರಿತಾದ ಕಿರುನೋಟ ನಿಮ್ಮ ಮುಂದೆ. ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಹತ್ತೂರೊಡೆಯ ಪುತ್ತೂರು ಶ್ರೀ ಮಹತೋಬಾರ ಮಹಾಲಿಂಗೇಶ್ವರ ದೇವರ ಜಾತ್ರೆ ಪ್ರತಿ ವರ್ಷ ಏಪ್ರಿಲ್ 10-18 ತನಕ ನಡೆಯುತ್ತದೆ. ಈ ಸಂದರ್ಭದಲ್ಲಿ ಪುತ್ತೂರು ಸೀಮೆಯಲ್ಲಿ ಶ್ರೀದೇವರು ಪೇಟೆ ಸವಾರಿ ಹೊರಡುತ್ತಾರೆ. ಜಾತ್ರಾ ಸಂದರ್ಭದಲ್ಲಿ ದೇವರು ಭಕ್ತರ ಬಳಿಗೆ ಬಂದು ಆಶೀರ್ವದಿಸುತ್ತಾರೆ ಎಂಬುದು ವಿಶೇಷ. ಮಹಾಲಿಂಗೇಶ್ವರನ ಆಶೀರ್ವಾದ ಬೇಕೇ ಬೇಕು ನಮ್ಗೆಲ್ಲ. ಮತ್ತು ಇನ್ನೊಂದು ಏನಂದರೆ ಇಲ್ಲಿ ನನ್ನ ಮಗಳಿಗೆ ಭಾರಿ ಖುಷಿ ಆಗುತ್ತೆ. ಈ ಜಾತ್ರೆ ಎಲ್ಲ ಬೆಂಗಳೂರಲ್ಲಂತೂ ನಾವು ನೋಡಿರೋ ಚಾನ್ಸೇ ಇಲ್ಲ. ಈ ಬಾರಿಯ ಪೇಟೆ ಸವಾರಿಯು ಇದಕ್ಕೆ ಹೊರತಾಗಿರಲಿಲ್ಲ. ತಮ್ಮ ಬಳಿಗೆ ಬಂದ ದೇವರ ಪ್ರತಿರೂಪವನ್ನ ನೋಡಿ ಭಕ್ತರು ಕಣ್ತುಂಬಿಕೊಂಡರು. ಪುತ್ತೂರು ಸೀಮೆಯ ವಿವಿಧ ಕಡೆಗಳಲ್ಲಿ ಶ್ರೀದೇವರಿಗೆ ಕಟ್ಟೆ ಪೂಜೆ ಸಲ್ಲಿಸಲಾಗುತ್ತದೆ. ಈ ಪೈಕಿ ರೈಲು ನಿಲ್ದಾಣದ ದೇವರ ಕಟ್ಟೆಯೂ ಒಂದು. ಪ್ರತಿ ಬಾರಿಯಂತೆ ಈ ಬಾರಿಯೂ ರೈಲ್ವೆ ಹಳಿಗಳನ್ನು ದಾಟಿ ಪುತ್ತೂರು ರೈಲ್ವೆ ನಿಲ್ದಾಣದ ಪ್ರವೇಶ ದ್ವಾರದ ಮೂಲಕ ಶ್ರೀದೇವರ ಮೆರವಣಿಗೆ ಆಗಮಿಸಿತು. ಬಿರುದು ಬಾವಲಿ ದೊಂದಿದೆ ಮೊದಲಾದ ಪಂಚವಾದ್ಯಗಳ ಮೂಲಕ ಬರುವ ಶ್ರೀ ಮಹಾಲಿಂಗೇಶ್ವರ ದೇವರು ಭಕ್ತರು ಸಲ್ಲಿಸುವ ಕಟ್ಟೆ ಪೂಜೆಯನ್ನು ಸ್ವೀಕರಿಸಿದರು. ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರ ಕರ ತಿರಾಗರ ಸುಂದರ. ಮಾತೋಬಾರ ಮಾಲಿಂಗೇಶ್ವರ ದೇವರ ಸವಾರಿ ರೈಲು ನಿಲ್ದಾಣದ ಮೂಲಕ ಪ್ಲಾಟ್ಫಾರ್ಮ್ನಲ್ಲಿ ಸಂಚರಿಸಿ ಪ್ಲಾಟ್ಫಾರ್ಮಿನಿಂದ ಹೊರಗೆ ಬಂದು ಶ್ರೀದೇವರು ಕಟ್ಟೆ ಪೂಜೆ ತೆಗೆದುಕೊಳ್ಳುತ್ತಾರೆ. ಇದೊಂದು ವಿಶಿಷ್ಟ ಸಂಭ್ರಮ. ಶ್ರೀದೇವರ ಪೇಟೆ ಸವಾರಿ ಶತಮಾನಗಳಿಂದ ನಡೆದುಕೊಂಡು ಬಂದಿದೆ. 9 ದಿನಗಳ ಕಾಲ ಪುತ್ತೂರು ಸೀಮೆಯ ವಿವಿಧ ಭಾಗಗಳಲ್ಲಿ ನಡೆಯುವ ಶ್ರೀದೇವರ ಪೇಟೆ ಸವಾರಿಯಲ್ಲಿ ಪ್ರತಿದಿನ 3,000ಕ್ಕೂ ಅಧಿಕ ಭಕ್ತರು ಭಾಗವಹಿಸುತ್ತಾರೆ. ರೈಲ್ವೆ ನಿಲ್ದಾಣದ ಫ್ಲಾಟ್ ಫಾರ್ಮಿನಿಗೆ ಹೋಗಿ ಅದು ಕ್ರಾಸ್ ಮಾಡಿಕೊಂಡು ಹೊರಗಿರತಕ್ಕಂತಹ ಕಟ್ಟೆಯಲ್ಲಿ ಕಟ್ಟೆ ಪೂಜೆಯನ್ನು ಸ್ವೀಕಾರ ಮಾಡುವಂಥದ್ದು ಇದು ರಾಜ್ಯದ ಎಲ್ಲಿಯೂ ಇಂತಹ ಘಟನೆ ಇರಲಿಕ್ಕಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಪುತ್ತೂರಿನ ಖ್ಯಾತ ನ್ಯಾಯವಾದಿಗಳಾದಂತಹ ಶ್ರೀ ಎಂ ರಾಮಮೋಹನ್ ರಾವ್ರವರು ಒಂದು ವಿಷಯವನ್ನು ನೆನಪಿಸಿಕೊಳ್ತಾರೆ. ಅವರ ನೆನಪು ಪ್ರಕಾರ ಕೇರಳದ ಟ್ರಿವೆಂಡ್ರಮ್ ಏರ್ಪೋರ್ಟ್ ಅಂತ ಕಾಣ್ತದೆ. ಈ ಏರ್ಪೋರ್ಟ್ನಲ್ಲಿ ಅಲ್ಲಿಯ ಒಂದು ಡಯಟಿ ದೇವರು ವರ್ಷಕ್ಕೊಂದು ಸತಿ ಏರ್ಪೋರ್ಟಿನ ಒಳಗಡೆ ಹೋಗಿ ಅಲ್ಲಿ ಕ್ರಾಸ್ ಮಾಡಿಕೊಂಡು ಮುಂದೆ ಪೂಜೆಯನ್ನು ಸ್ವೀಕಾರ ಮಾಡಿ ಮತ್ತೆ ಹಿಂದಿರುಗುವಂತಹ ಒಂದು ಅದ್ಭುತ ಕ್ಷಣ ಇದೆ ಅಂತ ಅವರು ನೆನಪು ಮಾಡಿಕೊಂಡ್ರು. ಅದೇ ರೀತಿಯಂತಹ ಉದಾಹರಣೆ ನಮ್ಮ ಪುತ್ತೂರಿನಲ್ಲಿ ಈಗ ನಿನ್ನೆ ದಿವಸ ನಡೆದಿತ್ತು. 100,000 ಸಂಖ್ಯೆಯಲ್ಲಿ ಜನ ಪಾಲ್ಗೊಂಡಿದ್ರು. ನಂಬಿದ ಭಕ್ತರನ್ನ ಮಹಾಲಿಂಗೇಶ್ವರ ದೇವರು ಕೈ ಬಿಡುವುದಿಲ್ಲ ಎಂಬುದು ಇಲ್ಲಿನ ಜನರ ನಂಬಿಕೆ. ಇಷ್ಟು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದ ಸಂದರ್ಭದಲ್ಲಿ ಮಹಾಲಿಂಗೇಶ್ವರ ದೇವರ ಪೇಟೆಯ ಸವಾರಿಯ ಸುಂದರ ದೃಶ್ಯಾವಳಿಗಳು. ಕ್ಯಾಮರಾ ಪರ್ಸನ್ ಅಕ್ಷಯ್ ಕುಮಾರ್ ಪಲ್ಲಮಜರ ಜೊತೆ ಸಾಯಿನಂದ ಚಿಟ್ಪಾಡಿ. ವಿಕಸನ ವಾರ್ತೆಗಳು ಪುತ್ತೂರು.